ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲ್ಬುರ್ಗಿಯ ಮೆನೆಟಿನಲ್ಲಿ ಮೆಗಾ ಮಾಹಿತಿ ಮೆಣಸಿಕಾಯಿ ಬರ್ತಕ್ಕಂಥ ಪ್ರಮುಖವಾದ ಕೀಟ ಅಂದರೆ ತ್ರಿಪ್ಸ್ ನುಷಿ ಅಂತೇಳಿ ಹೇಳ್ಬೋದು ಇದು ಮೆಣಸಿಕಾಯಿ ಬಿತ್ತಿದ ಕೂಡಲೇ ಒಂದು ಪ್ರಾರಂಭ ಆಗ್ತಕ್ಕಂಥ ಒಂದು ಕೀಟ ಇದು ಎಲೆಗಳು ಮುಟ್ರಾಗ್ತಕ್ಕಂಥದ್ದು ಪ್ರಮುಖವಾಗಿ ಇರತಕ್ಕಂಥ ಲಕ್ಷಣ ಕೆಲವೊಂದು ಸಲ ಎಲೆಗಳು ವಿಕಾರವಾಗಿ ಆಗ್ತವೆ ಅಂದರೆ ಆಕಾರ ಕಳೆದುಕೊಳ್ತವೆ ಅಂತೇಳಿ ಹೇಳ್ಬೋದು ಆಮೇಲೆ ಇನ್ನೂ ಕೆಲವೊಂದು ಸಲ ಕಾಯಿಗಳ ಮೇಲೇನೂ ಇದ್ರದ್ದು ಒಂದು ಬಾಧೆ ಆಗ್ತದೆ ಕಾಯಿ ಮೇಲೆ ಒಂದು ಗೆರೆ ಬಿದ್ದಂಗೆ ಆಗ್ತದೆ ಕಾಯಿಗಳು ಗಿಡ್ಡದಾಗಿ ಕಾಣಿಸ್ತವೆ ಒಟ್ಟಾರೆ ಬೆಳೆಯ ಬೆಳವಣಿಗೆ ಭಾಳಷ್ಟು ಒಂದು ಕುಂಠಿತವಾಗಿರ್ತದೆ ಇಂಥ ಒಂದು ಥ್ರಿಪ್ಸ್ ನಾವು ನಿರ್ವಹಣೆ ಅಂದರೆ ಸಮಗ್ರವಾಗಿ ಒಂದು ಮಾಡತಕ್ಕಂಥ ಪದ್ಧತಿ ಅದರಲ್ಲಿ ಪ್ರಮುಖವಾಗಿ ಒಂದು ನಾಲ್ಕು ಸಾಲ ಜೋಳ ಅಥವಾ ಮೆಕ್ಕೆಜೋಳವನ್ನು ಜೋಳವನ್ನು ಹೊಲದ ಸುತ್ತಲೂ ಹಾಕೋಬೇಕು ಅದಾದ ನಂತರ ಶೇಕಡಾ ಇಪ್ಪತ್ತೈದರಷ್ಟು ಅಂದರೆ ಮೂವತ್ತು ಕಿಲೋ ಪ್ರತಿ ಎಕರೆಗೆ ನಾವು ಪೊಟ್ಯಾಷನ್ ಹಾಕಬೇಕಾಗ್ತದೆ ಇದು ಆದ ನಂತರ ನಾವು ಏನು ಮಾಡಬೇಕಪ್ಪ ಅಂತ ಹೇಳಂತಂದ್ರೆ ನಾವು ಬೇವಿನ ಹಿಂಡಿ ಪ್ರತಿ ಎಕರೆಗೆ ಒಂದು ಕ್ವಿಂಟಲ್ ಅಂದರೆ ನೂರು ಕೆ ಜಿ ಇದ್ರ ಜೊತೆ ನೂರು ಕೆ ಜಿ ಗೊಬ್ಬರವನ್ನು ಮಾಡಿ ಆ ಭೂಮಿಯಲ್ಲಿ ಹಾಕ್ತಕ್ಕಂಥದ್ದು ಕೂಡ ಒಂದು ಕೆಲಸ ಮಾಡಬೇಕು ಅದಾದ ನಂತರ ನಾವೇನು ಮಾಡಬೇಕು ಇಮಿಡಾಕ್ಲೋಪಿಡ್ ಅಂತಕ್ಕಂಥ ಒಂದು ಕೀಟನಾಶಕದಿಂದ ಪ್ರತಿ ಒಂದು ಐದು ಎಮ್ ಎಲ್ ಒಂದು ಕೆಜಿಗೆ ಬೀಜ ಉಪಚಾರ ಮಾಡಬೇಕು ಇದು ಸಸಿ ಹಾಕೋದರೇ ಆಗಲಿ ಅಥವಾ ಬೀಜ ಹಾಕೋದರೇ ಆಗಲಿ ಅದು ಆದ ನಂತರ ನಾವು ಹೊಲದಲ್ಲಿ ಹಳದಿ ಅಂಟು ಬಲೆಗಳನ್ನು ಇಲ್ಲಪ್ಪ ಅಂದರೆ ನೀಲಿ ಅಂಟು ಬಲೆಗಳನ್ನು ಹೆಚ್ಚು ಆಕರ್ಷಣೆ ತೃಪ್ಸಿಗೆ ಮಾಡೋದರಿಂದ ಇಂಥ ಅಂಟು ಬಲೆಗಳನ್ನು ಒಂದು ಎಕರೆಗೆ ಹತ್ತರಿಂದ ಹದಿನೈದು ಬಳಸುವುದು ಬಹಳಷ್ಟು ಸೂಕ್ತ ಆಮೇಲೆ ಮೂರು ವಾರಗಳ ನಂತರ ಬಿತ್ತಿದ ಮೂರು ವಾರಗಳ ನಂತರ ಆಗಿರ್ಬೋದು ಅಥವಾ ಥ್ರಿಪ್ಸ್ ಬಂದ ಕೂಡಲೇ ನಾವು ಏನು ಅಂತೇಳಿ ಅಂತೇಳಂಥಂದರೆ ಫಿಬ್ರೋನಿಲ್ ಅಂತಕ್ಕಂಥ ಒಂದು ಕೀಟನಾಶಕ ಒಂದು ಎಮ್ ಎಲ್ ಅಥವಾ ಒಂದು ಪಾಯಿಂಟ್ ಏಳು ಎಮ್ ಎಲ್ ಡೈಮೆಥೋಯೇಟ್ ಆಗಲಿ ಅಥವಾ ಒಂದು ಗ್ರಾಮ್ ಎಸಿಫೈಟ್ ಆಗಲಿ ಸರಿಯಾಗಿ ಬೆರೆಸಿ ನಾವು ಈ ಒಂದು ಗಿಡಗಳ ಮೇಲೆ ಸಿಂಪಡಣೆ ಮಾಡಬೇಕು ಇಲ್ಲಿ ಒಂದು ಗಮನದಲ್ಲಿ ಏನಿಟ್ಕೋಬೇಕಪ್ಪ ಅಂತಂದರೆ ನಾವು ಸ್ಟಿಕ್ಕರ್ ಅಥವಾ ಅಂಟನ್ನು ಹಾಕೋದು ನನ್ನ ಪಾರ್ಬಾರ್ದು ಇದರಿಂದ ಈ ಒಂದು ಥ್ರಿಪ್ಸ್ ನುಷಿಯ ಒಂದು ಸಮರ್ಪಕವಾಗಿ ನಿರ್ವಹಣೆ ಆಗ್ತೈತೆ